ವಯನಾಡಿನ ಭಾರೀ ದುರಂತದಲ್ಲಿ ಈ ಕ್ಷಣದವರೆಗೆ 400 ಜನ ಕಣ್ಮರೆಯಾಗಿದ್ದಾರೆ. 200ಕ್ಕೂ ಹೆಚ್ಚು ಜನ ಸಾವಾಗಿರುವಂಥದ್ದು ಖಚಿತವಾಗಿದೆ. 3029 ಜನರ ರಕ್ಷಣೆಯನ್ನು ಮಾಡಲಾಗಿದೆ. 99 ಶವಗಳಿಗೆ ಅಂತ್ಯಕ್ರಿಯೆಯು ಕೂಡ ನಡೆಸಲಾಗಿದೆ. ಇದರಲ್ಲಿ 14 ಜನ ಕನ್ನಡಿಗರು ಕೂಡ ಸೇರಿಕೊಂಡಿದ್ದಾರೆ. ಅವರು ಸಾವಿನ ಕದವನ್ನು ತಟ್ಟಿದ್ದಾರೆ. 300ರಿಂದ 400 ಕನ್ನಡಿಗರ ಕುಟುಂಬ ವಯನಾಡಿನಲ್ಲಿ ಬೀದಿಗೆ ಬಂದಿದೆ. ಮೊದಲು ಕನ್ನಡಿಗರ ಕತೆ ವಯನಾಡಿನಲ್ಲಿ ಏನೇನಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಎಲ್ಲ ಗೊತ್ತಾಗಿರೋಳಿ ನೆನೆಸ್ಕಂದ್ರೆ ಸಂಕಟ ಆಗುತ್ತದ. ಅದರಲ್ಲಿ ಅಕ್ಕ ಮಾಡೋಕ್ಕಾಗಲ್ಲ ಸರ್. 300-400 ಜನಗಳೇ ಇರ್ಬೋದು. ಪೂರ ಭಯಂಕರವಾಗಿದೆ, ಭಯಾನಕವಾಗಿದೆ ದೃಶ್ಯ. ನಮ್ಮ ಸ್ನೇಹಿತರಲ್ಲಿ ತೀರೋಗಿ ಬಿಟ್ಟಿದ್ರೆ. ವಯನಾಡು ದುರಂತದಲ್ಲಿ 9 ಕನ್ನಡಿಗರ ಘೋರ ಸಾವು. 6 ಜನರ ಶವ ಪತ್ತೆ. ಕಣ್ಮರೆಯಾದವರಿಗಾಗಿ ತೀವ್ರ ಶೋಧ. ಕೇರಳದಲ್ಲಿ ಕನ್ನಡಿಗರ ಆಕ್ರಂದನ ಮುಗಿಲು ಮುಟ್ಟಿದೆ. ಜಲಸಮಾಧಿಯಾದ 100 ಮಂದಿಯಲ್ಲಿ ಕನ್ನಡಿಗರು ಕೂಡ ಕಣ್ಮರೆಯಾಗಿದ್ದಾರೆ. ಹೊಟ್ಟೆಪಾಡಿಗೆ ಕೆಲಸ ಅರಸಿ ಹೋದವರು ವಯನಾಡಿನಲ್ಲೇ ಬದುಕನ್ನು ಕಟ್ಟಿಕೊಂಡಿದ್ದ 100 ಕನ್ನಡಿಗರ ಪೈಕಿ ಒಟ್ಟು 9 ಕನ್ನಡಿಗರು ಸಾವನ್ನಪ್ಪಿದ್ರೆ ಹಲವರು ನಾಪತ್ತೆಯಾಗಿದ್ದಾರೆ. ಮೃತಪಟ್ಟವರ ಮಾಹಿತಿಯನ್ನ ನೋಡೋದಾದರೆ ಚಾಮರಾಜನಗರ ಜಿಲ್ಲೆಯ ಇರಸವಾಡಿ ಗ್ರಾಮದ 62 ವರ್ಷದ ಪುಟ್ಟ ಸಿದ್ದಿಶೆಟ್ಟಿ ಸಾವನ್ನಪ್ಪಿದ್ದಾರೆ. ಇದೇ ಚಾಮರಾಜನಗರ ಜಿಲ್ಲೆಯ ಇರಸವಾಡಿ ಗ್ರಾಮದ 45 ವರ್ಷದ ರತ್ನಮ್ಮ ಅನ್ನೋರು ಸಾವನ್ನಪ್ಪಿರೋದು ಅಧಿಕೃತವಾಗಿದೆ. ಇನ್ನು ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮದ ನಿವಾಸಿಗಳಾದ 50 ವರ್ಷದ ರಾಜೇಂದ್ರ ಸಾವನ್ನಪ್ಪಿದ್ದು ಮೃತದೇಹ ಮಾತ್ರ ಇನ್ನೂ ಸಿಕ್ಕಿಲ್ಲ. ಕೆಆರ್ಪೇಟೆ ಮೂಲದ ರಾಣಿ ಅನ್ನೋ 50 ವರ್ಷದ ಮಹಿಳೆಯೂ ಸಾವನ್ನಪ್ಪಿದ್ದು ಅವರ ಶವ ಕೂಡ ಸಿಕ್ತಿಲ್ಲ. ಟಿ ನರಸೀಪುರ ತಾಲೂಕಿನ ಒಕ್ಕಲಗೆರೆ ಗ್ರಾಮದ 19 ವರ್ಷದ ಶ್ರೇಯ ಅನ್ನೋ ಯುವತಿ ಸಾವನ್ನಪ್ಪಿದ್ದು ಆಕೆಯ ಶವ ಸಿಕ್ಕಿದ್ದು ಮೆಪ್ಪಾಡಿಯಲ್ಲೇ ಇವತ್ತು ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. ಇನ್ನು ಅಜ್ಜಿ ಜೊತೆ ನೆಂಟರ ಮನೆಗೆ ಹೋಗಿದ್ದ 9 ವರ್ಷದ ರೋಹಿತ್ ಎಂಬ ಕೊಡಗಿನ ವಿರಾಜಪೇಟೆ ತಾಲೂಕಿನ ಗುಯ್ಯ ಗ್ರಾಮದ ಯುವಕನು ಶವವಾಗಿ ಸಿಕ್ಕಿದ್ದಾನೆ. ಇನ್ನು ವಯನಾಡಿನಲ್ಲಿ ಕಣ್ಮರೆಯಾದ ಕನ್ನಡಿಗರ ಮಾಹಿತಿಯೂ ಸಿಕ್ಕಿದೆ. ಇದರಲ್ಲಿ ಬಹುತೇಕರು ಚಾಮರಾಜನಗರ ಜಿಲ್ಲೆಯವರು ಅನ್ನೋದು ಗೊತ್ತಾಗಿದೆ. 60 ವರ್ಷದ ಗುರು ಮಲ್ಲಣ್ಣ ಅನ್ನೋರು ಕಣ್ಮರೆಯಾಗಿದ್ದಾರೆ. 54 ವರ್ಷದ ಸಾವಿತ್ರಿ ನಾಪತ್ತೆಯಾಗಿದ್ದಾರೆ. 43 ವರ್ಷದ ಸುಬಿತಾ ಅನ್ನೋರ ಸುಳಿವು ಸಿಕ್ಕಿಲ್ಲ. 50 ವರ್ಷದ ಶಿವಣ್ಣ ಅನ್ನೋರು ಕೊಚ್ಚಿ ಹೋಗಿದ್ದು ಅವರ ಮಾಹಿತಿಯೂ ಸಿಕ್ಕಿಲ್ಲ. ಇನ್ನು 39 ವರ್ಷದ ಅಪ್ಪಣ್ಣ, 13 ವರ್ಷದ ಅಶ್ವಿನಿ ಅನ್ನೋರು ಏನಾದರೂ ಗೊತ್ತಿಲ್ಲ. ಜಿತು ಅನ್ನೋ 11 ವರ್ಷದವರ ಸುಳಿವು ಕೂಡ ಸಿಕ್ಕಿಲ್ಲ. 35 ವರ್ಷದ ದಿವ್ಯ ಏನಾದರೂ ಅನ್ನೋದು ಇದುವರೆಗೆ ಗೊತ್ತೇ ಇಲ್ಲ. ವಿನೋದ್ ಕುಟುಂಬ ಉಳಿಸಿ ಜೀವ ಬಿಟ್ಟ ಹಸು. ಎಲ್ಲೇ ಪ್ರಕೃತಿ ವಿಪತ್ತು ಸಂಭವಿಸಿದ್ರೂ ಮೊದಲು ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗೋದು ಅಂತಾರೆ. ಕೇರಳದಲ್ಲೂ ಇದೇ ಆಗಿದ್ದು. ಚಾಮರಾಜನಗರ ಮೂಲದ ವಿನೋದ್ ಅನ್ನೋರ ಕುಟುಂಬ ಇದೇ ಸ್ಥಳದಲ್ಲಿ ವಾಸವಾಗಿತ್ತು. ಏಕಾಏಕಿ ಮಳೆ ನೀರು ನುಗ್ಗಿದಂತೆ ಹಸುಗಳು ಕೂಗೋದಕ್ಕೆ ಶುರು ಮಾಡಿವೆ. ಮಧ್ಯರಾತ್ರಿ ಏನಾಯಿತು ಅಂತ ಎದ್ದು ಬಂದಾಗ ಮನೆಯ ಸುತ್ತಲೂ ನೀರು ತುಂಬಿಕೊಂಡಿತ್ತು. ಏನಾಗ್ತಿದೆ ಅನ್ನೋದ್ರೊಳಗೆ ಮನೆಯೊಳಗೂ ನೀರು ನುಗ್ಗೋದಕ್ಕೆ ಶುರುವಾಗಿದೆ. ಕೊನೆಗೂ ಎಲ್ಲರೂ ಬೆಟ್ಟದ ಮೇಲೆ ಹತ್ತಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಆ ಭಯಾನಕ ಕ್ಷಣಗಳನ್ನು ಅವರ ಮಾತಲ್ಲೇ ಕೇಳಬೇಕು. ಸರ್, ಒಂದು ಗಂಟೆ ಆಗಿರಬೇಕು ಸರ್. 1 ಗಂಟೆಯಲ್ಲಿ ನಮಗೆ ಸೌಂಡ್ ಸಿಕ್ಕಿತು, ಹಸುಗಳು ಕಿರಿಸ್ತಿತ್ತು. ಸೊ ಆ ಟೈಮಲ್ಲಿ ನಮಗೆ ಪಕ್ಕದಲ್ಲೆಲ್ಲ ಎದ್ಬಿಟ್ಟು ನಾವು ಹೋಗಿ ನೋಡಿದ್ವು. ಆಗ ನೀರು ಸ್ವಲ್ಪ ಬರ್ತಾ ಇತ್ತು. ಆವಾಗ ಅದನ್ನು ರೆಸ್ಕ್ಯೂ ಮಾಡೋಕ್ಕೆ ಹೋಗಿ ಆ ದಾರ ಎಲ್ಲ ಬಿಚ್ಚಾಕಿ. ಸೊ ಆ ಟೈಮಲ್ಲಿ ನಾವು ಹೋಗಿ ಬಿಚ್ಚಾಕೋ ಟೈಮಲ್ಲಿ ಒಂದು 5 ಮಿನಿಟ್ಸ್ ಒಳಗೆ ಬಿಚ್ಚಾಕಿದ್ವಿ ನಾವು. ಸೊ ಬಟ್ ಫುಲ್ ಕವರ್ ಮಾಡೋಕ್ಕಾಗಲಿಲ್ಲ. ಆ ಬಿಚ್ಚಾಕ ಒಳಗೆ ಇದ್ದ ಟೈಮಲ್ಲಿ ನೀರು ಬಂದ್ಬಿಟ್ಟು ಆ ಶೀಟ್ ಒಳಗೆ ನಿಂತ್ಕೊಂಡು ನಮಗೆ ಮಣ್ಣು ಎಲ್ಲ ಬಂದು ಬಾಯಿ ಬಂದ್ಬಿಡ್ತು. ಸೊ ಆ ಟೈಮಲ್ಲಿ ಶೀಟ್ ಮೇಲೆ ಹೊಡೆದು ಅದ್ರ ಮೇಲಿಂದ ರೆಸ್ಕ್ಯೂ ಮಾಡ್ಕೊ ಹೊರಗಡೆ ಬಂದು ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಹೈಟ್ ಆಗಿ ಜಾಗದಕ್ಕೆ ಓಡೋಗಿದ್ದು. ಫಸ್ಟ್ ನಾವು ಹೋಗೋದು ಅಲ್ಲಿಗೆ, ಆಮೇಲೆ ಒಬ್ಬೊಬ್ಬರಾಗೆ ಬರ್ತಿದ್ವಿ ಸರ್. ನಮಗೆ ಆ ಟೈಮಲ್ಲಿ ನಮಗೆ ಅಲ್ಲಿಂದ ತಕ್ಕ ಬರೋಕ್ಕಾಗಿದ್ದು ಒಂದೇ ಒಂದು, ನಂದೊಂದು ನಾಯಿ ಇದೆ, ನಮ್ಮ ಮಾವರ ನಾಯಿ, ಅದು ಮಾತ್ರ ತಕ್ಕ ಬರೋಕ್ಕಾಗಿದ್ದು. ಅದು ನನ್ನ ಜೊತೆಗೆ ಇದೆ, ಅದು ಮಾತ್ರ ಇದೆ ನನ್ನ ಕೈಯಲ್ಲಿ, ಬೇರೆ ಯಾವುದು ತಕ್ಕ ಬರೋಕ್ಕಾಗಲಿಲ್ಲ ಮನೆಯೊಳಗಿಂದ. ಕೇರಳದ ಜಲಪ್ರಳಯದಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸಚಿವ ಸಂತೋಷ್ ಲಾಡ್ ವಯನಾಡಿಗೆ ತೆರಳಿದ್ದು ಕನ್ನಡಿಗರ ರಕ್ಷಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಚಾಮರಾಜನಗರದ 100ಕ್ಕೂ ಹೆಚ್ಚು ಜನರನ್ನ ಕರೆತರಲು ಗುಂಡ್ಲುಪೇಟೆ ತಹಶೀಲ್ದಾರ್ ಗಿರಿಜಾ ಕೂಡ 2 ಬಸ್ಗಳ ಜೊತೆ ಅಲ್ಲಿಗೆ ಹೋಗಿದ್ದಾರೆ.
ಇಲ್ಲಿ ನಮ್ಮಲ್ಲಿ ನಾನು ವಿಚಾರಿಸಿದಂತೆ ಟಿ ನರಸೀಪುರದವ್ರು ಇದ್ದಾರೆ, ನಗರದವ್ರು ಇದ್ದಾರೆ. ಟಿ ನರಸೀಪುರದವರು ಒಂದು 25-30 ಜನ ಇದ್ದಾರೆ. ನಾವು ಅವ್ರನ್ನ ವಿಚಾರಿಸಿದ್ವಿ, ಅವ್ರ ಮನೆಯೆಲ್ಲ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕ್ರಮ ತಗೊಂಡಿಲ್ಲ, ಈಗ ಇನ್ನೂ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಅವರು ಬಂದ್ರೆ ಕರ್ಕೊಂಡು ಹೋಗ್ತೀವಿ. 2 ಬಸ್ ಅಂತೂ ಬಂದಿದೆ ನಮ್ಮ ಗುಂಡ್ಲುಪೇಟೆಯಿಂದ. ಕನ್ನಡಿಗರು ಜಾಸ್ತಿ ಜನ ಏನ್ ಸಿಲ್ಕಿಲ್ಲ ಇಲ್ಲಿ. 10 ಜನ ನಮಗೇನ್ ಸಿಲ್ಕಿದ್ರೆ ಅವ್ರಿಗೆ ನಾವು ಆಲ್ರೆಡಿ ಏನೋ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಒಂದು ಪ್ಲೇಸ್ ಅಲ್ಲಿ ಸೇಫ್ ಪ್ಲೇಸ್ ಅಲ್ಲಿ ಅವರಿಗೆ ನಾವು ಇದ್ದಾರೆ. ಇನ್ನ ಇಬ್ರು ತೀರೋಗಿರ್ತಕ್ಕಂಥರು ಇಲ್ಲೇ ಕರ್ನಾಟಕದವರೇ, ಬಟ್ ಕಳೆದ 30 ವರ್ಷ ಬಂದು ಇಲ್ಲೇ ಮೈಗ್ರೇಟ್ ಆಗಿ ಉಳಿದಿರತಕ್ಕಂಥವ್ರು ಅವರು. ಇನ್ನು ಸಿಎಂ ಸಿದ್ದರಾಮಯ್ಯ ಮೃತಪಟ್ಟ ಕನ್ನಡಿಗ ಕುಟುಂಬದವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ವೈನಾಡು ದುರಂತದ ಜಾಗಕ್ಕೆ ಕರ್ನಾಟಕ ಸರ್ಕಾರ ಸಾಕಷ್ಟು ಜೆಸಿಬಿ, ಕ್ರೇನ್ಗಳು, ಲಾರಿಗಳನ್ನು ಕಳಿಸಿದೆ. ಆಹಾರ, ಔಷಧಿ, ಬಟ್ಟೆಗಳನ್ನು ಪೂರೈಸಿದೆ. ಮೈಸೂರಿನಿಂದ ವಿಶೇಷವಾಗಿ ವೈದ್ಯರ ತಂಡವನ್ನು ವೈನಾಡಿಗೆ ಕಳಿಸಿದೆ. ಅಷ್ಟೇ ಅಲ್ಲದೆ ವೈನಾಡಿನಿಂದ ಯಾವುದೇ ಗಾಯಾಳುವನ್ನ ಕರ್ನಾಟಕಕ್ಕೆ ಕರೆತಂದರೂ ಅವರಿಗೆ ಉಚಿತ ಚಿಕಿತ್ಸೆ ಮಾಡಲು ಚಾಮರಾಜನಗರ, ಮೈಸೂರು ಜಿಲ್ಲಾಧಿಕಾರಿಗಳಿಗೂ ಸರ್ಕಾರ ಆದೇಶ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ದೇವರನಾಡಿನಲ್ಲಿ ಭೂಕುಸಿತಕ್ಕೆ ಸಿಲುಕಿದವರ ಪಾಲಿಗೆ ರಕ್ಷಣಾ ಸಿಬ್ಬಂದಿಯೇ ದೇವರಾಗಿದ್ದಾರೆ. ಸತ್ತವರ ಶವಗಳನ್ನು ಕೂಡ ಮೇಲೆತ್ತಬೇಕು, ಸಂತ್ರಸ್ತರಿಗೆ ನೆರವಾಗಬೇಕು, ಗಾಯಾಳುಗಳನ್ನು ಅವರೂ ಸಂತೈಸಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಶವಗಳಿಗೂ ಕೂಡ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಇದೆಲ್ಲವನ್ನೂ ಕೂಡ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮೂಲಕವಾಗಿ ನಿಮಗೆ ತೋರಿಸ್ತೀವಿ. ಪ್ರಕೃತಿ ಮುಂದೆ ಮನುಷ್ಯ ನಗಣ್ಯ ಅನ್ನೋದು ಅದೆಷ್ಟೋ ಬಾರಿ ಸಾಬೀತಾಗಿದೆ. ಆದರೂ ಮಾನವ ಸಂಕುಲ ಪ್ರಕೃತಿ ನಾಶ ನಿಲ್ಲಿಸಿಲ್ಲ. ತನ್ನ ಸ್ವಾರ್ಥಕ್ಕಾಗಿ ಭೂಮಿಯನ್ನ ಅಗೆದು ಲಾಭ ಮಾಡಿಕೊಳ್ಳುತ್ತಿದ್ದಾನೆ. ಪ್ರಕೃತಿ ಮುನಿದಾಗ ಏನೂ ಇಲ್ಲದೆ ನಶ್ವರನಾಗಿ ನಿಂತು ಬಿಡುತ್ತಾನೆ. ಇದಕ್ಕೆ ಕೇರಳದ ವಯನಾಡಿನ ಭೂಕುಸಿತ ದುರಂತವೇ ಸಾಕ್ಷಿ. ಧರಧರನೆ ಕುಸಿದ ಗುಡ್ಡ ನೂರಾರು ಜನರ ಬದುಕನ್ನೇ ಕಸಿದು ಬಿಟ್ಟಿದೆ. ಹೆಣಗಳ ರಾಶಿ ಮಧ್ಯೆ ಕಣ್ಣೀರಿಡುತ್ತಾ ತಮ್ಮವರಿಗಾಗಿ ಹುಡುಕುತ್ತಿರುವ ದೃಶ್ಯಗಳು ಕರುಣಾಜನಕ. ಕೇರಳದ ಒಂದೊಂದು ಕಣ್ಣೀರಿನ ಕಥೆಗಳು ಕರುಳು ಹಿಂಡುತ್ತಿವೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರ್ತಿದ್ದು ಇಲ್ಲಿವರೆಗೂ 200+ ಶವಗಳು ಪತ್ತೆಯಾಗಿವೆ. ಇನ್ನೂ 191 ಜನ ನಾಪತ್ತೆಯಾಗಿದ್ದಾರೆ ಅಂತ ಕೇರಳ ಸರ್ಕಾರವೇ ಹೇಳಿದೆ. ಈಗ ಕೊಚ್ಚಿ ಹೋದ 4 ಗ್ರಾಮಗಳಲ್ಲಿ ಎಷ್ಟು ಜನ ಬದುಕಿ ಉಳಿದಿದ್ದಾರೋ ಗೊತ್ತಿಲ್ಲ. ಹುಡುಕಾಟ ನಡೆಸೋಕ್ಕೂ ಆಗ್ತಿಲ್ಲ. ರಸ್ತೆಗಳು ಕಾಣಿಸ್ತಿಲ್ಲ. ಕಾಲುದಾರಿಗಳು ಎಲ್ಲಿವೆ ಅಂತಾನೂ ಗೊತ್ತಿಲ್ಲ. ಆದರೂ ಅವಶೇಷಗಳಲ್ಲಿ ಹುದುಗಿ ಹೋದವರಿಗಾಗಿ ಹಗಲು ರಾತ್ರಿ ಹುಡುಕಾಟ ನಡೆಯುತ್ತಿದೆ. ಕೇರಳದ ವಯನಾಡಿನ ಮುಂಡಕೈ, ಚೂರಾರ್ಮಾಲ, ಅಟ್ಟಮಾಲ ಏನಿದೆ ಈ ಭಾಗದಲ್ಲಿ ನಿನ್ನೆ ಏನು ಸುಮಾರು ಬೆಳಗ್ಗೆ 2 ಗಂಟೆಯಿಂದ 4 ಗಂಟೆವರೆಗೆ ಆದಂತಹ ಮಹಾ ದುರಂತ ಏನಿದೆ, ಗುಡ್ಡ ಕುಸಿತ ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು, ಅಲ್ಲದೆ ಪ್ರಕೃತಿ ವಿಕೋಪಕ್ಕೆ ಏನಿದೆ ಇಲ್ಲೆಲ್ಲ ನೀವು ನೋಡ್ತಾ ಇದ್ರೆ ಅವಶೇಷಗಳು ಅಷ್ಟೇ ಉಳಿದಿರುವಂಥದ್ದು. ಅಂದರೆ ಏನು ಮೊನ್ನೆವರೆಗೂ ಎಲ್ಲವೂ ಚೆನ್ನಾಗಿದ್ದಂಥ ಜಾಗದಲ್ಲಿ ಇಂದು ಏನೇನು ಉಳಿದಿಲ್ಲ, ಬರೀ ಕುರುಹುಗಳು ಮಾತ್ರ ಉಳಿದಿದೆ. ಅವಶೇಷಗಳಡಿ ಯಾರಾದರೂ ಉಸಿರಾಡುತ್ತಿದ್ದಾರಾ ಅನ್ನೋ ಕೊನೆಯ ಕನಸಲ್ಲೇ ಜೆಸಿಬಿಗಳು ಕೆಲಸ ಮಾಡುತ್ತಿವೆ. ಮಣ್ಣಿನಡಿ ಮುಚ್ಚಿಹೋದವರ ಪತ್ತೆಗಾಗಿ ಶ್ವಾನಗಳು ಶ್ರಮಿಸುತ್ತಿವೆ. ಶ್ವಾನದಳ ಪತ್ತೆ ಹಚ್ಚಿದ ಜಾಗದಲ್ಲಿ ನೆಲಕಚ್ಚಿದ ಗೋಡೆಗಳನ್ನು ಒಡೆದು ಒಂದು ಶವ ತೆಗೆಯೋಕೆ 50-100 ಜನ ನಿರಂತರ ಶ್ರಮ ಹಾಕ್ತಿದ್ದಾರೆ. ಕೊಚ್ಚಿ ಹೋಗಿದ್ದ ಮೃತದೇಹಗಳನ್ನು ಜಿಪ್ಲೈನ್ ಮೂಲಕ ಮೃತದೇಹ ಸ್ಥಳಾಂತರಿಸಿದ್ದಾರೆ. ಇಂದು ಆ ದುರಂತದ 2ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನಾನೀಗ ಚೂಳರ್ಮಲೆ ಹಾಗೂ ಮುಂಡಕೈ ಮಧ್ಯ ಭಾಗದಲ್ಲಿದ್ದೇನೆ. ಈಗಾಗಲೇ NDRF ತಂಡ ಇರ್ಬೋದು, STRF ತಂಡ ಇರ್ಬೋದು ಹಾಗೂ ಸ್ಥಳೀಯ ಪೊಲೀಸರು ಹಾಗೂ ಇಂಡಿಯನ್ ಆರ್ಮಿ ಸಮೇತವಾಗಿ ಎಲ್ಲರೂ ಇಲ್ಲಿ ಬೀಡುಬಿಟ್ಟು ಏನು ಗುಡ್ಡ ಕುಸಿದಲ್ಲಿ ಕೊಚ್ಚಿ ಹೋಗಿರುವಂತಹ ಮೃತ ದೇಹಗಳ ಪತ್ತೆಗಾಗಿ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. ರಕ್ಕಸ ಪ್ರವಾಹಕ್ಕೆ ಹೆದರಿ ಬೆಟ್ಟಗುಡ್ಡ ಹತ್ತಿದವರು ವಾಪಸ್ ಬರ್ತಿದ್ದಾರೆ. ಬಂದವರಿಗೆ ತಾವಿದ್ದ ಊರು ಸೂರು ಏನೂ ಕಾಣುತ್ತಿಲ್ಲ ಅನ್ನೋ ನೋವು ಒಂದು ಕಡೆಯಾದರೆ, ನಮ್ಮವರು ಏನಾದರೂ ಅನ್ನೋ ಕಣ್ಣೀರ ಜೊತೆ ಮುಂದಿನ ಜೀವನ ಹೇಗಪ್ಪ ಅನ್ನೋ ಚಿಂತೆಯಲ್ಲಿದ್ದಾರೆ. ಸದ್ಯಕ್ಕೆ ಚಿಂತೆ ಬಿಡಿಯಂತ ರಕ್ಷಣಾ ಸಿಬ್ಬಂದಿ ಎಲ್ಲರನ್ನೂ ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುತ್ತಿದ್ದಾರೆ. ಘೋರ ದುರಂತ, ಗುಡ್ಡ ಕುಸಿತಾ ಇತ್ತು, ಅಲ್ಲಿ ಬದುಕುಳಿದವರನ್ನ ಕರೆದುಕೊಂಡು ಬಂದು ರೆಸ್ಕ್ಯೂ ಮಾಡಲಾಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಅಲ್ಲಿಂದ ಕರೆದುಕೊಂಡು ಬಂದವರನ್ನ ಅಂದ್ರೆ ಕಾಳಜಿ ಕೇಂದ್ರ. ಇಲ್ಲಿ ಮೆಪ್ಪಾಡಿ ಗ್ರಾಮದಲ್ಲಿ ಸುಮಾರು ಸೆಂಟ್ ಜೋಸೆಫ್ ಸ್ಕೂಲ್ ಹಾಗೂ ಸೆಕೆಂಡರಿ ಹೈಯರ್ ಸ್ಕೂಲ್ ಅನ್ನುವ 2 ಜಾಗಗಳಲ್ಲಿ ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ. ಭೂಕುಸಿತದ ದುರಂತಕ್ಕೆ ವೃದ್ಧರು, ಅಂಗವಿಕಲರು ಸಿಲುಕಿ ಒದ್ದಾಡುತ್ತಿದ್ದಾರೆ. ಅಂಥವರನ್ನು NDRF ತಂಡ ಹೊತ್ಕೊಂಡು ಬಂದು ಜೀವ ಉಳಿಸಿದೆ. ಇಂಡಿಯನ್ ಆರ್ಮಿ ಅವರು, NDRF ಅವರು, ಸಿವಿಲ್ ಡಿಫೆನ್ಸ್ ಅವರು ಮತ್ತು ಬೇರೆ ಬೇರೆ ಏನು ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇನ್ವಾಲ್ವ್ ಆಗಿರೋ ಏಜೆನ್ಸೀಸ್ ಇದ್ದಾರೆ, ಇನ್ನೂ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ.
ಗೃಹ ಪ್ರವೇಶಕ್ಕೆ ರೆಡಿಯಾಗಿದ್ದ ಮನೆ ತುಂಬ ಮಣ್ಣು ತುಂಬಿಕೊಂಡು ಸಂಪೂರ್ಣ ಹಾಳಾಗಿ ಹೋಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಮನೆಯು ಕೂಡ ಸೋಮವಾರ ತನಕ ಎಲ್ಲವೂ ಚೆನ್ನಾಗಿತ್ತು. ಆದರೆ ಮಧ್ಯರಾತ್ರಿಯಲ್ಲಿ ಉಂಟಾದ ಗುಡ್ಡ ಕುಸಿತದಿಂದ ಈ ಮನೆಯ ಒಳಗೆಲ್ಲ ನೀರು ಮಣ್ಣು ಎಲ್ಲ ತುಂಬಿಕೊಂಡಿದೆ. ವಯನಾಡಿನ ವಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಹೆಸರು ಬರೆಯುವ ಬೋರ್ಡ್ಗಳೆಲ್ಲವೂ ಭರ್ತಿಯಾಗಿವೆ. ಪೇಪರ್ ಶೀಟ್ಗಳಲ್ಲಿ ಬರೆದು ಗೋಡೆಗಳ ಮೇಲೆ ರೋಗಿಗಳ ಹೆಸರು ಹಾಕಿದ್ದಾರೆ. ಕೆಸರಲ್ಲಿ ಸಿಲುಕಿದ್ದ ಮೃತದೇಹಗಳನ್ನು ತಂದು ಐಸ್ ಬಾಕ್ಸ್ನಲ್ಲಿ ಇಡಲಾಗಿದೆ. ಸಂಬಂಧಿಕರು ಬಂದು ಶವಗಳನ್ನು ಗುರುತಿಸೋ ಕೆಲಸ ಮಾಡುತ್ತಿದ್ದಾರೆ. ಶವಗಳ ಬಟ್ಟೆ, ಒಡವೆ, ದೇಹದಲ್ಲಿ ಮಚ್ಚೆಗಳಿದ್ರೆ ಅದನ್ನ ಆಧರಿಸಿ ಗುರುತಿಸುವ ಕೆಲಸಗಳಾಗ್ತಿದೆ. ಗುರುತು ಪತ್ತೆಯಾದ ಶವಗಳನ್ನ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಲಾಗ್ತಿದೆ. ಗ್ಯಾಸ್ ಬರ್ನಿಂಗ್ ಸೌದೆಗಳು ಕರೆಂಟ್ಗೆ ಕೊಟ್ಟು ಅಂತ್ಯಕ್ರಿಯೆ ನಡೆಸಲಾಗ್ತಿದೆ. ನೋಡಿ, ಅಲ್ಲಿಂದ ಜಿಪ್ ಲೈನ್ ಮೂಲಕ ಮೃತದೇಹವನ್ನು ಮತ್ತೊಂದು ಕಡೆ ತೆಗೆದುಕೊಂಡು ಅಲ್ಲಿಂದ ಅದನ್ನು ಬಿಡಿಸಿ ನಂತರ ಈಗ ಶವಾಗಾರ ಅಂದರೆ ಮೆಪ್ಪಾಡಿಯ ಏನು ಸಮುದಾಯ ಭವನ ಹಾಸ್ಪಿಟಲ್ ಏನಿದೆ ಅಲ್ಲಿಗೆ ಸಾಗಿಸುವಂತಹ ಕೆಲಸ ಕಾರ್ಯಗಳನ್ನ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ವಯನಾಡಲ್ಲಿ ಕೆಲಸಕ್ಕಿದ್ದ ಹೊರರಾಜ್ಯದವರೆಲ್ಲ ಗಂಟು ಮೂಟೆ ಕಟ್ಕೊಂಡು ಮಕ್ಕಳನ್ನು ಕರ್ಕೊಂಡು ಊರು ಬಿಡುತ್ತಿದ್ದಾರೆ. ಹೋಗೋರೆಲ್ಲ ನಮ್ಮವರಲ್ಲ ಅಂತ ಕೇರಳ ಸರ್ಕಾರನೂ ವಾಹನಗಳ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತಿದೆ. ಇವತ್ತು ಎಲ್ಲರ ಗಮನ ಏನಿದೆ ಅದು ವಯನಾಡಲ್ಲಿ ನಡೀತಾ ಇರೋ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಇದೆ. ಆದರೆ ಬರುವ ದಿನಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಏನದು ಅಂದರೆ ವಯನಾಡಲ್ಲಿ ಸತತವಾಗಿ ಯಾಕೆ ಭೂಕುಸಿತ ಆಗ್ತಾ ಇದೆ, ಪ್ರತಿ ಸತಿ ಮಳೆ ಬಂದಾಗ ಯಾಕೆ ಭೂಕುಸಿತ ಆಗ್ತಾ ಇದೆ ಅಂತ. ಲ್ಯಾಂಡ್ ಸ್ಲೈಡ್ ಏನಾಗಿತ್ತು ಅಲ್ಲಿಂದ ಸ್ವಲ್ಪ ದೂರ, ಭೂಕುಸಿತ ಎಲ್ಲಾಯಿತು ಅಲ್ಲಿಂದ ಸ್ವಲ್ಪ ದೂರದಲ್ಲಿದ್ದೀವಿ. ನೀವು ನೋಡ್ಬೋದು ಇದೊಂದು ಸಣ್ಣ ಗುಡ್ಡ, ಇದರ ಮೇಲೆ ಒಂದು ರೆಸಾರ್ಟ್ ಥರ ಹಾಕಿದ್ದಾರೆ, ಕಾಟೇಜ್ಗಳನ್ನ ಮಾಡಿದ್ದಾರೆ. ಸುಲ್ತಾನ್ ಬತ್ತೇರಿಯಿಂದ ವಯನಾಡ್ ತನಕ ಎಲ್ಲ ಕಡೆ ಇದೇ ನಡೆದಿರೋದು, ಇದೇ ಥರ ಡೆವಲಪ್ಮೆಂಟು. ಹೌದು, ವಯನಾಡ್ ಸರ್ವೈವ್ ಆಗಲಿಕ್ಕೆ ಟೂರಿಸಮ್ ಬೇಕು, ಆದರೆ ಟೂರಿಸಮೇ ಎಲ್ಲ ಆದರೆ ಜನ ಇಲ್ಲಿ ಬದುಕೋದು ಹೇಗೆ, ಅವ್ರ ಜೀವಕ್ಕೆ ಕುತ್ತಂದಿರ್ತಾ ಇದೆಯಾ ಇವಾಗ ಅನ್ನೋದು ಇನ್ನೊಂದು ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ವಿಯಾಸ್ ಜೊತೆ ಹರೀಶ್ ಉಪಾಧ್ಯ, ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.